ಕೃಷ್ಣ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಧಿ ರಾಠೋಡ್. ದೆಹಲಿಯ ಶ್ರದ್ಧಾ ವಾಕರ್ ಪ್ರಕರಣ ಮಾಸುವ ಮುನ್ನವೇ ರಾಜ್ಯ ರಾಜಧಾನಿಯಲ್ಲಿ ಅಂತಹದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಆಕೆ ನೇಪಾಳಿ ಸುಂದರಿ, ಕೆಲಸವನ್ನ ಅರಸಿ ಬೆಂಗಳೂರಿಗೆ ಬಂದಿದ್ಲು. ಹೀಗೆ ಬಂದ ಆಕೆಗೆ ಸಿಕ್ಕಿದ್ದು ಒಂದು ಕೆಲಸ, ಜೊತೆಗೆ ಓರ್ವ ಹುಡುಗ. ಹುಡುಗನ ಜೊತೆಗೆ ಮದುವೆ ಸಹ ಆಯ್ತು. ಅವರಿಬ್ಬರು ಒಂದು ಮಗು ಸಹ ಪಡೆದುಕೊಂಡ್ರು. ಇದಾದ ಬಳಿಕ ಆಕೆಯ ಕಥೆ ಏನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅದು ವಯಾಲಿಕಾವಲ್ನ ಮುನೇಶ್ವರ ಬ್ಲಾಕ್ ನಲ್ಲಿರುವ ಮನೆ. ಯಾಕೋ ಸುಮಾರು ದಿನದಿಂದ ದುರ್ನಾತ ಬರ್ತಾ ಇದೆ ಅಂತ ಅಕ್ಕಪಕ್ಕದ ಮನೆಯವರು ಅವರವರೇ ಮಾತಾಡ್ತಾ ಇರ್ತಾರೆ. ಏನೋ ಇಲಿ ಸತ್ತಿರ್ಬೇಕು ಅಥವಾ ಹೆಗ್ಗಣ ಸತ್ತಿರ್ಬೇಕು ಅನ್ಕೊಂಡು ಸುಮ್ಮನಾಗಿದ್ರು. ಅದಕ್ಕೆ ನೆನ್ನೆ ವಿಪರೀತ ವಾಸನೆ ಬಂದು ಪೊಲೀಸ್ ಠಾಣೆಗೆ ತಿಳಿಸಿದ್ದಾರೆ. ಪೊಲೀಸರು ಸಹ ಕಾರ್ಯಪ್ರವೃತ್ತರಾಗಿ ಬಂದು ನೋಡಿದಾಗ ಅಕ್ಷರಶಃ ದಿಗ್ಭ್ರಾಂತರಾಗಿದ್ದಾರೆ. ಅಲ್ಲಿ ಕಂಡ ದೃಶ್ಯ ಮಾತ್ರ ಎಂತಹ ಗಂಡೆದೆಯ ಮನಸ್ಸನ್ನು ಸಹ ಅಲುಗಾಡಿಸಿ ಹಿಂಡುವಂತಹ ಸಿನಾರಿಯೋ. ಕೋಣೆಯಲ್ಲಿ ಒಂದು 165 meters ಗಜ ಎತ್ತರದ ಸಿಂಗಲ್ ಡೋರ್ ಫ್ರಿಡ್ಜ್, ಅದರ ಬಾಗಿಲಿನ ಸಂದಿಯಿಂದ ಸೋರುತ್ತಿರುವ ಹೆಪ್ಪುಗಟ್ಟಿರುವ ರಕ್ತ, ಅದರ ವಾಸನೆ ಸಹಿಸಲು ಅಸಾಧ್ಯ. ಫ್ರಿಡ್ಜ್ ತೆಗೆದು ನೋಡಿದಾಗ ಪೊಲೀಸರೇ ವಾಂತಿ ಮಾಡಿಕೊಳ್ಳುವ ಚಿತ್ರಣ. ಹೌದು, ಫ್ರಿಡ್ಜ್ ನಲ್ಲಿ ಇದ್ದಿದ್ದು ಯುವತಿಯ ಮೃತದೇಹ. ನೇಪಾಳ ಮೂಲದ ಸುರದ್ರೂಪಿ ಹೆಣ್ಣು ಮಗಳಾದ ಮಹಾಲಕ್ಷ್ಮಿ ಈಗ ತುಂಡು ತುಂಡಾಗಿ ಫ್ರಿಡ್ಜ್ ನಲ್ಲಿ ಫ್ರೀಸ್ ಆಗಿದ್ಲು. ಈ ಕೊಲೆ ಯಾರು ಮಾಡಿರಬಹುದು ಅಂತ ಪೊಲೀಸರು ವಿಚಾರಣೆ ಈಗಾಗಲೇ ಶುರು ಮಾಡಿದ್ದಾರೆ. ಆಕೆ ಕೆಲಸ ಮಾಡುವ ಮಾಲ್ ನಲ್ಲಿಯೂ ಕೂಡ ವಿಚಾರಣೆ ನಡೀತಾ ಇದೆ. ಆಕೆಯ ಪತಿ, ಆಕೆಯ ಕುಟುಂಬಸ್ಥರನ್ನ ಸಹ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿದ್ದು ಆ ಒಬ್ಬ ವ್ಯಕ್ತಿಯ ಬಗ್ಗೆ, ಯಾರೋ ಒಬ್ಬ ಯುವಕ ಆಗಾಗ ಮಹಾಲಕ್ಷ್ಮಿಯನ್ನ ಮನೆಗೆ ಡ್ರಾಪ್ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಯಾರಾತ ಎಂಬ ಪ್ರಶ್ನೆ ಇಲ್ಲಿ ಉದ್ಭವಿಸಿದೆ. ಆತನಿಗೂ ಮಹಾಲಕ್ಷ್ಮಿಗೂ ಏನು ಸಂಬಂಧ ಎನ್ನುವುದರ ಕುರಿತು ಈಗಾಗಲೇ ವಿಚಾರಣೆ ಶುರುವಾಗಿದೆ. ಸೊ ಇಂತಹ ಪ್ರಕರಣ ಮೇಲಿಂದ ಮೇಲೆ ಆಗ್ತಾ ಇರೋದ್ರಿಂದಲೇ ಆತ ಮತ್ತು ಮಹಾಲಕ್ಷ್ಮಿ ಮಧ್ಯೆ ಏನು ಸಂಬಂಧ ಅನ್ನೋದರ ಕುರಿತು ಈಗಾಗಲೇ ವಿಚಾರಣೆ ಶುರುವಾಗಿದೆ. ದೂರದ ಊರಿನಿಂದ ಕೆಲಸವನ್ನ ಅರಸಿ ಹೋಗುವ ಯುವತಿಯರೇ ಬಿ ಕೇರ್ಫುಲ್, ಯಾಕೆಂದ್ರೆ ಇಂತಹ ಪ್ರಕರಣಗಳು ಮೇಲಿಂದ ಮೇಲೆ ಸಂಭವಿಸ್ತಾವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.